ಸ್ಪಂದನ ಕಾರ್ಯಕ್ರಮ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮ ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಜನರು ದೂರುಗಳನ್ನು ಹೊತ್ತು ಈಗ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಜನಸ್ಪಂದನಾ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ಇವತ್ತು ಮಧ್ಯರಾತ್ರಿಯಿಂದಲೇ ಜನರು ಜಮಾಯಿಸಿದ್ರು ಚಳಿಯಲ್ಲಿಯೇ ವಿಧಾನಸೌಧದ ಆವರಣದ ಮುಂಭಾಗದಲ್ಲಿಯೇ ಮಲಗಿದ್ರು ಇನ್ನು ವಿಧಾನಸೌಧವನ್ನು ಪ್ರವೇಶಿಸುವಂಥ ಅಧಿಕಾರಿಗಳು ಸಿಬ್ಬಂದಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ತೋರಿಸಬೇಕಾಗುತ್ತೆ ಅಧಿಕಾರಿಗಳು ಸಿಬ್ಬಂದಿಗಳು ಪಶ್ಚಿಮ ಮತ್ತು ದಕ್ಷಿಣ ದ್ವಾರದಿಂದ ಪ್ರವೇಶವನ್ನು ಮಾಡಬೇಕು ಅಂತ ಹೇಳಿ ವಿಧಾನಸಭೆಯ ಸಚಿವಾಲಯ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ರಾಜ್ಯ ಮಟ್ಟದ ಎರಡನೇ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇದೀಗ ಜನ ಕೂಡ ವಿಧಾನಸೌಧದತ್ತ ಬರ್ತಾ ಇದ್ದಾರೆ ಸೊ ಮಧ್ಯರಾತ್ರಿ ಆಗಿದೆ ಬೇರೆ ಬೇರೆ ಜಿಲ್ಲೆಗಳಿಂದ ನೇರವಾಗಿ ಇಲ್ಲಿಗೆ ಬಂದು ಕೌಂಟರ್ಗಳಲ್ಲಿ ನಿಂತ್ಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಸೊ ಬೆಳಗ್ಗೆ ನೇರವಾಗಿ ಈ ಒಂದು ಕ್ಯೂ ಸಿಸ್ಟಮ್ ಅಲ್ಲಿ ಒಳಗಡೆ ಕಳಿಸ್ಕೊಡುವಂತಹ ವ್ಯವಸ್ಥೆಗಳಾಗುತ್ತೆ ಸೊ ಆ ಕಾರಣಕ್ಕಾಗಿ ಇವತ್ತು ಮಿಡ್ ನೈಟ್ಗೆ ಬೆಂಗಳೂರಿಗೆ ರೀಚ್ ಆಗಿ ಒಂದಿಷ್ಟು ಜನ ಇಲ್ಲೇ ವಿಧಾನಸೌಧದ ಆವರಣದ ಮುಂಭಾಗದಲ್ಲಿಯೇ ಇದೀಗ ಮಲಗಿದರೆ ಒಂದಿಷ್ಟು ಜನ ಕಾಯ್ತಾ ಇದ್ದಾರೆ ಬೆಳಗಾದ್ರೆ ಸಾಕು ಒಳಗಡೆ ಹೋಗೋದಕ್ಕೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಅಮ್ಮ ಹೇಳಿ ಎಲ್ಲಿಂದ ಬಂದಿದ್ರಿ ಏನ್ ಸಮಸ್ಯೆ ಇತ್ತು ಸರ್ ನಾವು ಚಿಂತಾಮಣಿಯಿಂದ ಬಂದಿದೀವಿ ನಮ್ಮ ಸ್ವಂತ ತಂಗಿಯವರು ಆಸ್ತಿ ಮೋಸ ಮಾಡಿದ್ದಾರೆ ಅದರ ಸಲುವಾಗಿ ಸಾರ್ ಹತ್ರ ನ್ಯಾಯ ಕೇಳಕ್ ಬಂದಿದ್ದೀವಿ ಸರ್ ವಿಷಯ ಹೆಂಗ್ ಗೊತ್ತಾಯ್ತು ನಿಮ್ಗೆ ಎಷ್ಟೊತ್ತಿಗೆ ಬಿಟ್ರೆ ಅಲ್ಲಿ ಸರ್ ನಮ್ಗೆ ಟಿವಿಯಲ್ಲಿ ನೋಡಿ ವಿಷಯ ಸರ್ ನಮ್ಮಂತ ಬಡವ್ರ ಕಷ್ಟನ ಯಾರು ಕೇಳಲ್ಲ ಸಿದ್ದರಾಮಯ್ಯ ಸರ್ ಅವ್ರು ಕೇಳ್ತಾರೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀವಿ ಸರ್ ಎಲ್ರು ಕಾಲಿಡೋದಾಯ್ತು ಸರ್ ನಾವು ಸರ್ ನೀವು ಎಲ್ಲಿಂದ ಬಂದಿದ್ದೀರಿ ಜೊತೆಗೆ ಏನ್ ಸಮಸ್ಯೆಗಳು ಜೊತೆಗೆ ಯಾವ ತರದ ಭರವಸೆ ಇಟ್ಕೊಂಡ್ ಬಂದ್ರಿ ಸರ್ ಬಹಳ ಜನ ಹೇಳಿದ್ರು ಒಳ್ಳೆ ಚೆನ್ನಾಗ ಜನಕ್ಕೆಲ್ಲ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೋಗಿ ನಿಮ್ಮ ಕಷ್ಟ ಸುಖಗಳು ಹೇಳ್ರಿ ಅಂದರು ಆಗ ನಾವು ಅಲ್ಲಿಂದ ಎಲ್ಲಿಂದ ಬಂದಿದ್ರಿ ಸರ್ ಏನು ಸಮಸ್ಯೆ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಗಿರಿಯಂನಹಳ್ಳಿಯಿಂದ ಬಂದಿರೋದು ಏನು ಏನು ಸಮಸ್ಯೆ ಐತೆ ಸರ್ ಸಮಸ್ಯೆ ಒಂದು ಸ್ವಲ್ಪ ನಮ್ಮದು ಯಾವುದೋ ನೌಕರಿ ವಿಚಾರದ ಬಗ್ಗೆ ಬಂದಿದ್ವಿ ಸರ್ ಇನ್ನೂ ಒಂದಿಷ್ಟು ಜನ ಮಲಗಿದ್ದಾರೆ ಇನ್ನೂ ಒಂದಿಷ್ಟು ಜನ ಇನ್ನೂ ಎಚ್ಚರದಿಂದನೇ ಇದ್ದಾರೆ ಇನ್ನೂ ಒಂದಿಷ್ಟು ಜನ ಅಂದ್ರೆ ನೇರವಾಗಿ ರಾತ್ರಿಯೇ ಒಳಗಡೆ ಬಿಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಅಥವಾ ಆ ಒಂದು ದೃಷ್ಟಿಕೋನದಲ್ಲೇ ಬಂದಿದ್ರು ಆದರೆ ಅದಕ್ಕೆ ಅವಕಾಶ ಇರಲಿಲ್ಲ ಸೊ ಸರ್ ನೀವು ಎಲ್ಲಿಂದ ಬಂದಿದ್ರಿ ಯಾವ ಸಮಸ್ಯೆ ಮೇಲೆ ಬಂದಿದ್ರಿ ಸರ್ ಸಂದಿಂದ ಬಂದಿದೀವಿ ನಮ್ದು ಬಾವಿ ವಿಚಾರಕ್ಕೆ ಬಂದಿದೀವಿ ಕೊಳವೆ ಬಾವಿ ಗಂಗೆ ಕಲ್ಯಾಣ ಬಾವಿ ಅಂಬೇಡ್ಕರ್ ಬಿದ್ದ ಹಾಸನಕ್ಕೆ ಹಾಕಿದ್ದು ಸುಮಾರು ಮೂರು ನಾಲ್ಕು ಸರಿ ಆಯ್ತು ಅವರು ಅಲ್ಲಿಂದ ಕೊಡ್ಲಿಲ್ಲ ಶಾಸಕರು ನಮಗೆ ವಣಾಶೀಪುರ ಕ್ಷೇತ್ರದ ರೇವಣ್ಣ ಸಾಹೇಬರು ಅಲ್ಲೆಲ್ಲ ಈಗ ನಮ್ದು ಎಸ್ ಸಿ ಜನರು ಅಂದ್ರೆ ಅಷ್ಟೇ ಅವ್ರು ಮಾಡ್ಕೊಡಕಲ್ಲ ಅದಕ್ಕೆ ಸಾಹೇಬ್ರ ಹತ್ರ ಜನರು ಸ್ವಲ್ಪ ಕೆಲಸ ಮಾಡಿಕೊಡ್ತಾರೆ ಅಂತೇಳಿ ಅಲ್ಲಿಂದ ಆತ್ಮವಿಶ್ವಾಸ ಇಟ್ಕೊಂಡು ಬಂದಿದ್ವಿ ದಯಮಾಡಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಮುಖ್ಯಮಂತ್ರಿ ಸಾಹೇಬ್ರಿಗೆ ಇದು ಸದ್ಯ ಮಧ್ಯರಾತ್ರಿಯಲ್ಲಿ ಬಂದಂತಹ ಜನರ ಅಭಿಪ್ರಾಯಗಳು ಜೊತೆಗೆ ಸರ್ಕಾರ ಜೊತೆಗೆ ಸಿ ಎಂ ಅವರ ಮೇಲೆ ಕೂಡ ಒಂದು ಭರವಸೆಯನ್ನ ಇಟ್ಕೊಂಡು ಬಂದಂಥವರು ಈಗ ಸಾಕಷ್ಟು ಜನ ಕೂಡ ಈ ಒಂದು ಜನಸ್ಪಂದನ ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ತಮ್ಮಲ್ಲಿ ಇರುವಂತಹ ಅಥವಾ ತಮಗೆ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ಖುದ್ದು ನೇರವಾಗಿ ನೇರವಾಗಿ ಸಿಎಂ ಅವರು ಜೊತೆಗೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳ ಜೊತೆನೆ ಹಂಚಿಕೊಳ್ಳುವಂತದ್ದು ಜೊತೆಗೆ ಆ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ಜೊತೆಗೆ ಆ ಸಮಸ್ಯೆಗೆ ಪರಿಹಾರವನ್ನ ಹುಡುಕಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸೊ ಸದ್ಯ ಮಧ್ಯರಾತ್ರಿಯಲ್ಲಿ ಕೂಡ ಜನ ಹಂತ ಹಂತವಾಗಿ ನಿಧಾನಕ್ಕೆ ಬರ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು